ಮೂಡಲಿ ಖುಷಿಯ ಚಿತ್ತಾರ, ದೂರವಾಗಲಿ ಬದುಕಿನ ಅಂಧಕಾರ, ತುಂಬಲಿ ಮನೆ ಮನಗಳಲ್ಲಿ ಸಡಗರ. ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪದಿಂದ ದೀಪ ಹಚ್ಚುವ, ಪ್ರೀತಿಯಿಂದ ಪ್ರೀತಿ ಗಳಿಸುವ ಪವಿತ್ರ ಸಂಕೇತವಾದ ಬೆಳಕಿನ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಮ್ಮನೇಲಿ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸ್ತೇವೆ ಅಂತ ನಾನು ನಿಮ್ಮ ಜೊತೆ ಸಣ್ಣದಾಗಿ ಹಂಚ್ಕೋತೇನೆ. ಸೊ ಇವತ್ತು ಏನಂದರೆ ನಾವು ಹೊರಡಿದ್ದು ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು, ಸೊ ನಮ್ಮಲ್ಲಿ ಮೂವ್ಮೆಂಟ್ ಎಲ್ಲ ಆಗ್ತುಂಟು. ಸೊ ನಾವು ಇವತ್ತು ರೀಲ್ಸ್ ಅಂದರೆ ಒಂದು ಶಾರ್ಟ್ ವೀಡಿಯೋಸ ಮಾಡುವಂಥ ಈ ರೀತಿಯೆಲ್ಲ ಹೊರಡಿದ್ದೇವೆ. ಹಾಗೆಯೇ ಮಕ್ಕಳಿಗೊಂದು ಖುಷಿಯಲ್ಲ, ಅವರಿಗೆ ದೀಪಾವಳಿ ಹಬ್ಬವನ್ನು ಹೇಗೆ ನಾವು ಆಚರಿಸ್ತೇವೆ ನೋಡಿ, ಅದು ಅವರ ಸಹ ಮುಂದೆ ಅನುಸರಿಸ್ತಾ ಹೋಗಬೇಕು. ಹಾಗಾಗಿ ಅವರಿಗೆ ಯಾವುದು ಕಡಿಮೆ ಆಗಬಾರ್ದು ಅಂತ ನಾನು ನನ್ನ ಕೈಯಲ್ಲಾದಷ್ಟು ಇವತ್ತು ಮಾಡ್ತಾ ಇದ್ದೇನೆ. ಅಂದರೆ ನೋಡಿ, ಅವರಿಗೆ ಸಹ ಖುಷಿ. ಹಾಗಾಗಿ ಅವರಿಗೆ ಎಲ್ಲ ಹೊಸತ್ತಂದರೆ ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ದಿತ್ತನಿಗಂತೂ ತುಂಬ ಖುಷಿ. ಸೊ ಮೌಲ್ಯನಿಗೆ ಸಹ ಭಾರಿ ಖುಷಿ. ಮೌಲ್ಯ ಸಹ ತುಂಬ ರೆಡಿಯಾಗಿದ್ದಲ್ಲ ಚೆಂದ ಮಾಡಿ, ಹಾಗೆ ಇವತ್ತು ರೀಲ್ಸ್ ಎಲ್ಲ ಮಾಡುವಂತ. ಸೊ ಇದು ನಾನು ರೀಲ್ಸ್ ಮಾಡಿದ ವೀಡಿಯೋವನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಬೇರೆ ವ್ಲಾಗ್ ಎಲ್ಲ ಮಾಡಲಿಲ್ಲ, ಟೈಮೂ ಇಲ್ಲ, ಹಾಗಾಗಿ ಕೆಲವು ಕ್ಲಿಪ್ಪಿಂಗ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಷ್ಟೇ. ಹಾಗೆ ಸೊ ತುಂಬ ಖುಷಿಯಾಗುತ್ತೆ. ಲಾಸ್ಟ್ ಇಯರ್ ನಾವು ಮನೆ ಬೇರೆ ಇತ್ತಲ್ಲ ನಮ್ಮದು ಅಲ್ಲಿ ಮುಂಚೆ, ಸೊ ಅಲ್ಲಿ ತುಂಬ ದೀಪ ಹಚ್ತಿದ್ದೆ. ಅಂದರೆ ಹೊರಗಡೆ ಎಲ್ಲ ಅಂಗಲೆಲ್ಲ ಇತ್ತು, ಎಲ್ಲಿ ಸಹ ಪ್ಲೇಸ್ ಬಿಡ್ತಿರಲಿಲ್ಲ, ಹೋಗಿ ತುಂಬ ದೀಪ ಹಚ್ತಿದ್ದೆ. ಸೊ ಇವತ್ತು ಈ ಸಲ ನಮಗೆ ಏನಂದರೆ ಮನೆ ಚೇಂಜ್ ಆಗಿ ಇಲ್ಲಿ ದೀಪ ಸಹ ಜಾಸ್ತಿ ಹಚ್ಕೊಳ್ಳಿಕ್ಕೆ, ಅಂದರೆ ಹೊರಗಡೆ ಇದೆಲ್ಲ ಇಲ್ಲಲ್ಲ ಅಂಗಲೆಲ್ಲ ಇಡಲಿಕ್ಕೆ, ತುಂಬ ದೀಪ ಎಲ್ಲ ಇಡಲಿಕ್ಕೆ. ಹಾಗಾಗಿ ಮನೆಯ ಒಳಗಡೆನೇ ಇಡ್ತಾ ಇದ್ದೇನೆ. ಮಕ್ಕಳಿಗೆ ಸಹ ಭಾರಿ ಖುಷಿ, ತುಂಬ ಇಡುವ ಮಮ್ಮಿ ಅಂತ. ಅಂದರೆ ಬೇಡ ಸಾಕಿಷ್ಟ ಅಂದರೆ ತುಂಬ ಮನೆಯೊಳಗಡೆ ಆದಷ್ಟು ಸೈಡಿಗೆಲ್ಲ ನಾವಿಟ್ಟು ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ಹಾಗೆ ನೋಡಿ ಹಚ್ಚುತ್ತಾ ಇದ್ದೇನೆ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ಮತ್ತು ಅದರ ಮಧ್ಯದಲ್ಲಿ ನಮ್ಮದೊಂದು ರೀಲ್ಸ್, ಸೊ ಸುಮ್ಮನೆ ಒಂದು ಇರುತ್ತಲ್ಲ ಮೆಮೊರೀಸಿಗೆ ಅಂತ. ಹಾಗೆ ಮತ್ತು ಇದು ಟ್ರೆಂಡಿಂಗ್ ಸಾಂಗ್ ಇತ್ತಲ್ಲ, ದೀಪದಿಂದ ದೀಪ ಹಚ್ಚುವ, ಸೊ ಈಗ ಅದು ಟ್ರೆಂಡಿಂಗಲ್ಲಿ ನಡೀತಿದೆ. ಆ ಸಾಂಗಿಗೆ ಒಂದು ರೀಲ್ಸ್ ಮಾಡಿದ್ದು. ಸೊ ನೀವು ನಮ್ಮ ಶಾರ್ಟ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನೀಗ ನೋಡಿ ದೀಪಾವಳಿ ಅಂದರೆ ದೀಪ ಹಚ್ಚುವಾಗ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ನಮ್ಮನೆ ದೀಪಾವಳಿ ಈ ಸಲ ಸ್ವಲ್ಪ ಸ್ಪೆಷಲ್, ಎಲ್ಲ ಮನೆಯೊಳಗೆ ಹಚ್ತಿದ್ದೇನೆ, ಹೊರಗಡೆ ಜಾಸ್ತಿ ಹಚ್ಚಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೋಡುವ ಹೇಗೆ ರೆಡಿ ಮಾಡಿದ್ದೇನೆ ಅಂತ. ಮೊದಲು ಹೊರಗಡೆಯಿಂದ ತೋರಿಸ್ತೇನೆ ನೋಡಿ. ಹೊರಗಡೆ ನಾನು ದೀಪವನ್ನೆಲ್ಲ ಈಗಿಟ್ಟಿದ್ದೇನೆ. ದೀಪ ಅಂದರೆ ಇಲ್ಲಿ ನಾನು ಕ್ಯಾಂಡಲ್ ಯೂಸ್ ಮಾಡಿದ್ದೇನೆ, ಅಂದರೆ ಎಣ್ಣೆಲ್ಲ ಚೆಲ್ಬೋದು ಅಂದ್ಕೊಂಡು ನಾನೊಂದು ವಿಂಡೋಗೆ ಹೀಗೆ ಕ್ಯಾಂಡಲ್ ದೀಪ ಬರುತ್ತಲ್ಲ ಅದನ್ನಿಟ್ಟಿದ್ದೇನೆ. ಹೀಗಿದೆ ಲಕ್ಕಚೋನಿ ಅಡ್ಡಾಡು ನೋಡಿ, ಹೀಗೆ ಮತ್ತೆ ಹೀಗೆ ಕೆಳಗೆಲ್ಲ ಇಟ್ಟಿದ್ದೇನೆ, ಹಚ್ಚಿದ್ದೇನೆ ನೋಡಿ. ಮತ್ತೆ ಸ್ವಲ್ಪ ಇಲ್ಲಿ ಹಚ್ಚಿದ್ದೇನೆ, ಸಿಂಪಲ್. ಮತ್ತೆ ಲೈಟಿಂಗ್ಸ್ ಎಲ್ಲ ಹೀಗೆ ವಿಂಡೋಗೆ ಮಾಡಿದ್ದೇನೆ. ಹೊರಗಡೆ ಮಾಡಿದ್ದಾರೆ, ಮನೆ ಓನರ್ನವರು ತುಂಬ ಹಾಕಿದ್ದಾರೆ ಲೈಟಿಂಗ್ಸ್ ಮೇಲ್ಗಡೆ. ನಾವು ಈಗ ಒಳಗಡೆ ನಮ್ಮ ಖುಷಿಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಯುವಂತ ಹೀಗೆ ರೆಡಿ ಮಾಡಿದ್ದೇವೆ. ಸೊ ಈ ಸಲ ಗೂಡು ದೀಪ ರೆಡಿಮೇಡ್ ತಂದದ್ದು, ಪ್ರತಿ ವರ್ಷ ನಾನೇ ಕೈಯಲ್ಲಿ ಮಾಡ್ತೀನಿ ಗೂಡು ದೀಪ. ಸೊ ನನಗೆ ತುಂಬ ಇಷ್ಟ ಗೂಡು ದೀಪ ಎಲ್ಲ ಮಾಡು ಕ್ರಾಫ್ಟ್. ಈ ಸಲ ಟೈಮ್ ಇಲ್ಲ, ಅದಕ್ಕೆ ಒಂದು ಸಣ್ಣದು ಮಕ್ಕಳ ಖುಷಿ ರೆಡಿಮೇಡ್ ಗೂಡು ದೀಪ ತಂದೆ. ಮೌಲ್ಯ ಒಳಗಡೆನೇ ಸುಸುರುಕಟ್ಟಿಗೆ ದಾದ ಬಂದ್ ಪುಣ್ಯ ಕನ್ನಡ. ಹಾಗೆ ಸೊ ಲೈಟ್ ಎಲ್ಲ ಆಫ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ, ತುಂಬ ಖುಷಿಯಾಗುತ್ತೆ ನೋಡಿ, ಚಂದ ಕಾಣ್ತದೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಇದೆ ನಮ್ಮ ಇವತ್ತಿನ ದೀಪಾವಳಿ ಫಸ್ಟ್. ನಾಳೆ ಗೊತ್ತಿಲ್ಲ ನೋಡುವ, ನಾಳೆ ನಾವೆಲ್ಲ ಸಾರಿ ಅವಳಿಗೆ ಹೊಸ ಡ್ರೆಸ್ ಎಲ್ಲ ಹಾಕಿದೆ ಅಂದ್ರೆ ಕಮ್ಮಿ ಹಾಕಿದ್ದಾರೆ. ಇನ್ನೊಂದ್ಸಲ ಹಾಕಿ ಫೋಟೋಸ್ಗೆ ರೀಲ್ಸ್ ಮಾಡ್ಲಿಕ್ಕೋಸ್ಕರ ಹೀಗೆ ಇಷ್ಟು ರೆಡಿ ಆಗಿದ್ದೇವೆ ನಾವು. ದಿಟ್ಟನಿಗೆ ಸ್ವೀಟ್ ಸಿಕ್ಕಿದೆ, ಸ್ವೀಟ್ ತಿಂತಾ ಇದ್ದಾರೆ. ಸ್ವೀಟ್ ತಿನ್ನೋದ್ರಲ್ಲಿ ಬಿಸಿ ಹೆಂಗ್ ಕೊಡ್ಲಿ ಅಪ್ಪ ಒಂಚೂರು ಅಪ್ಪ ಹೆಂಗ್ ಕೊಡ್ಲಂತೆ. ಅಪ್ಪ ನಿತ್ಯ ನೋಡಿ ಸ್ಟೈಲ್ ಆಗಿದ್ದಾಳೆ. ಓ ನಿತ್ಯ ಸ್ವೀಟ್ ಉಂತಲಿದೆ ಕರೆಕ್ಟ್ ಪ್ಯಾನ್ ಎಲ್ಲದೆಯಾ ಬಾಬಾ ಚೀಪೇ.